ವೃಕ್ಷಾಸನ. ವೃಕ್ಷ ಅಂದ್ರೆ ಏನು? ಮರ. ಮರದ ತರ ನೇರವಾಗಿ ನಿಂತ್ಕೊಳ್ಳೋದೆ ವೃಕ್ಷಾಸನ. ದೇಹದ ಸಮತೋಲನವನ್ನ ಕಾಪಾಡೋದಕ್ಕೆ ವೃಕ್ಷಾಸನದ ನಿರಂತರ ಅಭ್ಯಾಸ ಸಹಾಯ ಮಾಡುತ್ತೆ. ನಮಸ್ಕಾರ. ಇವತ್ತಿನ ಆಸನ ವೃಕ್ಷಾಸನ. ವೃಕ್ಷ ಅಂದ್ರೆ ಏನು? ಮರ. ಮರದ ತರ ನೇರವಾಗಿ ನಿಂತ್ಕೊಳ್ಳೋದೆ ವೃಕ್ಷಾಸನ. ನಾವು ಸಿನಿಮಾದಲ್ಲಿ ನೋಡಿದ್ದೀವಿ, ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡೋದನ್ನು ನೋಡಿದ್ದೀವಿ. ಅದೇ ಥರ ವೃಕ್ಷಾಸನವೂ ಕೂಡ. ಇದನ್ನು ಮಾಡೋದು ಹೇಗಪ್ಪ ಅಂತ ಅಂದರೆ, ಮೊದಲು ನೇರವಾಗಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಬೇಕು. ಅನಂತರ ಬಲಗಾಲನ್ನು ಮಡಿಸಿ ಎಡ ತೊಡೆಯ ಬುಡದಲ್ಲಿಡಬೇಕು, ಆದಷ್ಟು ಮೇಲ್ಭಾಗದಲ್ಲಿ ಇಡಬೇಕು. ಕೈಯನ್ನು ನಮಸ್ಕಾರ ಮುದ್ರೆಯಲ್ಲಿ, ಎದೆಯ ಮುಂದೆ ನಮಸ್ಕಾರ ಮಾಡೋ ಥರದಲ್ಲಿ ಹಿಡ್ಕೊಳ್ಬೇಕು. ನಾವು ಸಾಮಾನ್ಯ ಅಭ್ಯಾಸದಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ವೃಕ್ಷಾಸನ ಒಂದು ಕಾಲಲ್ಲಿ ನಿಂತ ಮೇಲೆ ಎರಡೂ ಕೈಗಳನ್ನು ಮೇಲೆ ತಗೊಂಡು ಹೋಗಿ ಮೇಲ್ಗಡೆ ಜೋಡಿಸುವಂಥದ್ದು ಅಭ್ಯಾಸದಲ್ಲಿದೆ. ಅದನ್ನು ಕೂಡ ಅಭ್ಯಾಸ ಮಾಡಬಹುದು. ಯಾರು ವೃಕ್ಷಾಸನ ಮಾಡಬಾರ್ದು ಅಂತ ಅಂದರೆ, ಯಾರಿಗೆ ಮೊಣಕಾಲಿನ ನೋವು, ಕಾಲಿನ ನೋವಿದೆ, ಯಾರಿಗೆ ಕಾಲಿನ ಸ್ನಾಯುಗಳಲ್ಲಿ ಸಮಸ್ಯೆ ಇದೆ, ಯಾರಿಗೆ ಸೊಂಟ ನೋವು ತುಂಬ ತೀವ್ರವಾಗಿದೆ ಅಂದರೆ ಸಾಧ್ಯವೇ ಇಲ್ಲ ನಿಂತ್ಕೊಳ್ಳೋಕ್ಕೆ ತುಂಬ ಹೊತ್ತು ಅನ್ನೋರು, ಕಷ್ಟಪಟ್ಟು ಇದನ್ನು ಮಾಡುವಂಥ ಅನಿವಾರ್ಯತೆ ಇಲ್ಲ, ನೋವು ಕಡಿಮೆ ಆದಮೇಲೆ ಅಭ್ಯಾಸವನ್ನು ಮಾಡಬಹುದು. ಯಾರಿಗೆ ತಲೆ ಸುತ್ತು ಬರುತ್ತೆ, ವರ್ಟಿಗೋ ಇದೆ, ಅಂಥವರು ಕೂಡ ಈ ಅಭ್ಯಾಸವನ್ನು ಅವಾಯ್ಡ್ ಮಾಡೋದು ಸಾಧ್ಯ ಆದಷ್ಟು ಒಳ್ಳೆಯದು. ಯಾರಿಗೆ ಬ್ಯಾಲೆನ್ಸಿಂಗ್ ಸಮಸ್ಯೆಗಳಿದೆ ಅಂಥವರು ಈ ಅಭ್ಯಾಸವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ವೃಕ್ಷಾಸನದ ಪ್ರಯೋಜನಗಳು ತುಂಬ ಇದೆ. ಮೊದಲನೇದಾಗಿ ಇದು ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತೆ. ದೇಹದ ಸಮತೋಲನವನ್ನು ಕಾಪಾಡೋದಕ್ಕೆ ವೃಕ್ಷಾಸನದ ನಿರಂತರ ಅಭ್ಯಾಸ ಸಹಾಯ ಮಾಡುತ್ತೆ. ಅದರ ಜೊತೆಗೇನೆ ನಾವು ಒಂದು ಕಾಲಲ್ಲಿ ನಿಂತು ಅಭ್ಯಾಸ ಮಾಡೋದ್ರಿಂದ ಕಾಲಿನ ಸ್ನಾಯುಗಳು, ಕಾಲಿನ ಕೀಲುಗಳ ಸಾಮರ್ಥ್ಯವನ್ನು ಈ ಆಸನ ಹೆಚ್ಚು ಮಾಡುತ್ತೆ. ಅದರ ಜೊತೆಗೇನೆ ಬ್ಲಡ್ ಸರ್ಕ್ಯುಲೇಷನನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಇದಲ್ಲದೆ ಯಾರಿಗೆ ಸಯಾಟಿಕ ತೊಂದರೆ ಇದೆ, ಸೊಂಟ ನೋವಿನ ಸಮಸ್ಯೆ ಇದೆ, ಸಯಾಟಿಕ ಪೇಯ್ನ್ ಇದೆ, ಸಯಾಟಿಕ ಅಂದರೆ ಸೊಂಟದಿಂದ ಆರಂಭವಾಗಿ ತೊಡೆಯ ಹಿಂಭಾಗದಿಂದ ನೋವು ರೇಡಿಯೇಟ್ ಆಗ್ತಿರುತ್ತೆ, ಪಾದದ ತನಕ ಹರಿತಾ ಇರುತ್ತೆ ನೋವು, ಅಂಥ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡೋದ್ರಿಂದ ಸಯಾಟಿಕ ಪೇಯ್ನ್ ಕಡಿಮೆ ಆಗುತ್ತೆ. ಅದಲ್ಲದೇ ಪೋಶ್ಚರ್ ಕರೆಕ್ಷನ್ಗೆ ಕೂಡ ಈ ಆಸನ ತುಂಬ ಸಹಾಯ ಮಾಡುತ್ತೆ. ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸೋದ್ರಿಂದ ಅವರ ಏಕಾಗ್ರತೆ, ಮನಸ್ಸಿನಲ್ಲಿರುವಂಥ ಪ್ರಕ್ಷುಬ್ಧತೆ ಕಡಿಮೆ ಆಗುತ್ತೆ.